ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಆಗಸ್ಟ್ 11, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ, ಯಾರು ಯು ಪಿ ಎಸ್ ಸಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದಾರಲ್ಲ, ಆ ವಿದ್ಯಾರ್ಥಿಗಳಿಗೋಸ್ಕರ ಸಿಲಬಸ್ ಓರಿಯೆಂಟೇಷನ್ ಸೆಷನನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸೆಷನ್ನಲ್ಲಿ ಯು ಪಿ ಎಸ್ ಸಿ ಯಾವ ರೀತಿಯಾಗಿ ಕ್ವಶನ್ಸನ್ನು ಕೇಳಿದೆ, ಅಥವಾ ಹೈ ಈಲ್ಡ್ ಏರಿಯಾ ಇರ್ಬೋದು, ಅಥವಾ ನಮ್ಮ ಒಂದು ಸಿಲಬಸನ್ನು ಸಬ್ ಟಾಪಿಕ್ ಲೆವೆಲಲ್ಲಿ ನಾವು ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾದಂಥ ಬುಕ್ಸ್ಗಳನ್ನು ನಾವು ರೆಫರ್ ಮಾಡಬೇಕು, ಈ ರೀತಿಯಾಗಿ ಹಲವಾರು ಕನ್ಸರ್ನ್ಸ್ಗಳಿಗೆ ಈ ಒಂದು ಓರಿಯೆಂಟೇಷನ್ ಸೆಷನಲ್ಲಿ ನಿಮಗೆ ಅಡ್ರೆಸ್ ಮಾಡ್ತಾರೆ. 16th ಹಾಗೂ 17th ಈ ಒಂದು ಸೆಷನ್ ಇದ್ದು, ಈ ಒಂದು ಸೆಷನ್ಗೆ ನೀವು ಜಾಯ್ನ್ ಆಗ್ತೀನಿ ಅನ್ನುವಂಥ ಒಂದು ಇಚ್ಛೆ ಇದ್ದರೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಈ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಮೋಡಲ್ಲು ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವತ್ತಿನ ಮೊದಲನೇ ಆರ್ಟಿಕಲ್, ಟು ಬೂಸ್ಟ್ ಸ್ಪೆಂಡಿಂಗ್ ಸೆಂಟರ್ ರಿಲೀಸಸ್ 1.16 ಲ್ಯಾಕ್ ಕ್ರೋರ್ ಟು ಸ್ಟೇಟ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ನೋಡಿದಾಗ ಜಿ ಎಸ್ ಪೇಪರ್ 2 ನಡಿನಲ್ಲಿ ಸೆಂಟರ್ ಆ್ಯಂಡ್ ಸ್ಟೇಟ್ ರಿಲೇಷನಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಇನ್ನು ಜಿ ಎಸ್ ಪೇಪರ್ 3 ನಡಿನಲ್ಲಿ ನಾವು ನೋಡಿದಾಗ ಇಂಡಿಯನ್ ಎಕಾನಮಿ ಇಶ್ಯೂಸ್ ರಿಲೇಟೆಡ್ ಟು ಇಂಡಿಯನ್ ಎಕಾನಮಿಗೂ ಸಹ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಎಷ್ಟು ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವರಿ ಮಾಡ್ಕೊಳ್ಳುವಂತಿಲ್ಲ. ಇದರ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ, ಯಾಕೆ ಇವಾಗ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗೆ ಅಸಿಸ್ಟೆನ್ಸನ್ನು ಕೊಡ್ತಾ ಇದೆ. ಸೊ ಕೆಲವೊಂದಿಷ್ಟು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಸನ್ನು ನಾವು ರೀಕಲೆಕ್ಟ್ ಮಾಡ್ಕೊಳ್ಳೋದಾದರೆ, ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ 101ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಜಿ ಎಸ್ ಟಿಯನ್ನು ಜಾರಿಗೆ ತರಲಾಗುತ್ತೆ. ಜಿ ಎಸ್ ಟಿ ಅಂತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು, ಅಂದರೆ ಆಲ್ಮೋಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು ಮರ್ಜ್ ಮಾಡಿ ಒಂದೇ ಒಂದು ಟ್ಯಾಕ್ಸ್ ರೆಜಿಮಲ್ಲಿ, ಅಥವಾ ಒಂದೇ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ಅಂದರೆ ಜಿ ಎಸ್ ಟಿ. ಈ ಒಂದು ಟ್ಯಾಕ್ಸೇಷನ್ ಸಿಸ್ಟಮನ್ನು ನಾವು 2017ರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಜುಲೈ 1ನೇ ತಾರೀಕು 2017ರಿಂದ ಇಂಪ್ಲಿಮೆಂಟೇಷನ್ ಲೆವೆಲಿಗೆ ಬಂದಿರೋದನ್ನು ನೋಡ್ಬೋದು. ಜಿ ಎಸ್ ಟಿ ಕಂಪೆನ್ಸೇಷನ್ ಅಂದರೆ ಏನು? ಇವಾಗ ಜಿ ಎಸ್ ಟಿ ಹಾಕಿದಾಗ ಎಷ್ಟೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್ಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಸ್ಟೇಟ್ ಗೌರ್ಮೆಂಟ್ಗೆ ರೆವೆನ್ಯೂ ಕೊರತೆ ಆಗಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಜಿ ಎಸ್ ಟಿ ಕಂಪೆನ್ಸೇಷನನ್ನು ಕೊಡ್ತಾ ಇದ್ದೀವಿ, ಸೊ ನಿಮ್ಮರ ಒಂದು ರೆವೆನ್ಯೂ ಲಾಸ್ಗೋಸ್ಕರ ನಾವು ಕಂಪೆನ್ಸೇಷನ್ಸನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಈ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ನಡಿನಲ್ಲಿ ತಂದಿರೋದನ್ನು ನೋಡ್ಬೋದು. ಸೊ ಇದರಲ್ಲಿ ಒಂದು ಬೇಸ್ ಇಯರ್ ಆಗಿ 2015 ಹಾಗೂ 2016ನ್ನು ಕನ್ಸಿಡರ್ ಮಾಡಿ, ನೆಕ್ಸ್ಟ್ ಇಯರು ಯಾವಾಗ ಸ್ಟೇಟ್ ಗೌರ್ಮೆಂಟ್ಗೆ ರೆವೆನ್ಯೂ ಬಂದಿರುತ್ತಲ್ಲ ಅಲ್ಲಿ ಲಾಸ್ ಆಗಿರುತ್ತಲ್ಲ, ಸೊ ಈ ನಿಟ್ಟಿನಲ್ಲಿ ಒಂದು ಬೇಸ್ ಇಯರನ್ನು ಕನ್ಸಿಡರ್ ಮಾಡಿ ಪ್ರತಿ ವರ್ಷ 14% ಜಿ ಎಸ್ ಟಿ ಕಂಪೆನ್ಸೇಷನನ್ನು ಕೊಡ್ತೀವಿ ಅನ್ನೋದಾಗಿ ಸೆಂಟ್ರಲ್ ಗೌರ್ಮೆಂಟು ಈ ಒಂದು ಸಿಸ್ಟಮ್ ನಡಿನಲ್ಲಿ ಪ್ರಾಮಿಸ್ ಮಾಡಿರುತ್ತೆ. ಸೊ ಈ ಒಂದು ಕಂಪೆನ್ಸೇಷನ್ನು ಈ ವರ್ಷ ಮುಗಿಯುತ್ತೆ, ಸೊ 2022 ಜುಲೈಗೆ ಮುಗಿಯುತ್ತೆ ಅನ್ನುವಂಥದ್ದು. ಸೊ ಜಿ ಎಸ್ ಟಿ ಕಂಪೆನ್ಸೇಷನು ಎಂಡ್ ಆಗ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ಗೆ ರೆವೆನ್ಯೂ ಸ್ವಲ್ಪ ಕಡಿಮೆ ಆಗ್ಬೋದು, ಈ ನಿಟ್ಟಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಸಿಸ್ಟೆನ್ಸನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ಈ ಒಂದು ಆರ್ಟಿಕಲಿಂದ ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು. ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡೋದಾದರೆ, ಸ್ಟೇಟ್ ಗೌರ್ಮೆಂಟು ತಮ್ಮ ಒಂದು ಸ್ಪೆಂಡಿಂಗನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಸೊ ನಾರ್ಮಲಿ ಸ್ಟೇಟ್ ಗೌರ್ಮೆಂಟ್ಗಳು ತಮ್ಮ ಮ್ಯಾಕ್ಸಿಮಮ್ ರೆವೆನ್ಯೂವನ್ನು ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ಯೂಸ್ ಮಾಡ್ತಾರೆ. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಇದರಿಂದ ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರಾಫಿಟ್ ಇರಲ್ಲ. ಸ್ಯಾಲರೀಸು, ಪೆನ್ಷನ್ಸು, ಈ ರೀತಿಯಾಗಿ ಹೆಚ್ಚಿನ ಒಂದು ಎಕ್ಸ್ಪೆನ್ಸಸ್ಸನ್ನು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸಲ್ಲಿ ಹಾಕಿರೋದನ್ನು ನಾವು ನೋಡ್ಬೋದು. ಸಿ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗೆ ಕೊಡ್ತಾ ಇರುವಂತಹ ಈ ಒಂದು ಅಸಿಸ್ಟೆನ್ಸ್ನ ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ, ಸ್ಟೇಟ್ ಗೌರ್ಮೆಂಟ್ಗಳು ಇವತ್ತು ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಫೋಕಸ್ ಮಾಡಲಿ. ಇದರಿಂದ ನಮ್ಮ ಒಂದು ಎಕಾನಮಿ ಬೂಸ್ಟ್ ಆಗುತ್ತೆ. ಅದು ಹೇಗಾಗುತ್ತೆ ಅಂತ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋದಾದರೆ, ಇವಾಗ ಸ್ಟೇಟ್ ಗೌರ್ಮೆಂಟು ಕೆಲವೊಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿದೆ ಅಂತಂದರೆ ಅವರಿಗೆ ಫಂಡಿಂಗ್ ಬೇಕಾಗಿರುತ್ತೆ. ಈ ಒಂದು ಅಸಿಸ್ಟೆನ್ಸ್ನ ಮುಖಾಂತರ, ಈ ಒಂದು ಅಮೌಂಟ್ನ ಮುಖಾಂತರ ಇನ್ವೆಸ್ಟ್ ಮಾಡಿದ್ರಂದರೆ ಅಲ್ಲಿ ಏನಾಗ್ಬೋದು, ವರ್ಕರ್ಸ್ನ ಅವಶ್ಯಕತೆ ಇರುತ್ತೆ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ದಂಗಾಗುತ್ತೆ, ಎಂಪ್ಲಾಯ್ಡ್ ಆಗಿರುವಂಥ ಜನರಿಗೆ ವೇಜು ಸಹ ಸಿಕ್ಕುತ್ತೆ, ಸೊ ಅವರಲ್ಲಿ ಮನಿ ಸಿಕ್ಕಂಗಾಗುತ್ತೆ. ಸೊ ಇದರಿಂದ ಅವ್ರು ಏನು ಮಾಡ್ಬೋದು, ತಮ್ಮ ಒಂದು ಎಕ್ಸ್ಪೆಂಡಿಚರ್ನ ಮಾಡೋದ್ರ ಮುಖಾಂತರ ಮಾರ್ಕೆಟಲ್ಲಿ ಒಂದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ಬೋದು, ಮನಿ ಸಪ್ಲೈನೂ ಸಹ ಆಗುತ್ತೆ. ಸೊ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಒಂದು ಅಗ್ರಿಗೇಟ್ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟಲ್ಲಿ. ಸೊ ಇದರಿಂದ ಬೇರೆ ಒಂದು ಇಂಡಸ್ಟ್ರಿಗೂ ಸಹ ಒಂದು ಪ್ರಮೋಷನನ್ನು ಕೊಟ್ಟಂಗಾಗುತ್ತೆ. ಈ ಒಂದು ಡಿಮ್ಯಾಂಡ್ನಿಂದ ಬೇರೆ ಕನೆಕ್ಟೆಡ್ ಆಗಿರ್ತಕ್ಕಂಥ ಇಂಡಸ್ಟ್ರೀಸ್ಗಳು ಸಹ ಆ್ಯಕ್ಟಿವಿಟೀಸ್ಗಳನ್ನು ಎನ್ಹ್ಯಾನ್ಸ್ ಮಾಡ್ತವೆ. ಸೊ ಸ್ಟೇಟ್ ಗೌರ್ಮೆಂಟ್ ಹತ್ರ ಸಾಕಷ್ಟು ಫಂಡಿಂಗ್ ಇದ್ದಾಗ ಅವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಪ್ರಿಫರ್ ಮಾಡ್ತಾರೆ.
ಈ ನಿಟ್ಟಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರುವಂಥ ಒಂದು ಅಸಿಸ್ಟೆನ್ಸ್ನ ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ಗಳು ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಫೋಕಸ್ ಮಾಡುವಂಥದ್ದು. ಇದರಿಂದ ಸಾಕಷ್ಟು ಎಕಾನಮಿ ಬೂಸ್ಟ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇಷ್ಟು ಇನ್ಫಾರ್ಮೇಷನ್ನು ಈ ಒಂದು ಆರ್ಟಿಕಲಿಂದ ನಿಮಗೆ ಕ್ಲಿಯರಾಗಿ ಗೊತ್ತಿದ್ದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಸುಪ್ರೀಂ ಕೋರ್ಟ್ ಟು ಟೇಕ್ ಅ ಪ್ಲೀ ಟು ಬ್ಯಾನ್ ಕನ್ವಿಕ್ಟ್ಸ್ ಫ್ರಮ್ ಪೋಲ್ಸ್ ಫಾರ್ ಲೈಫ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ಜಿ ಎಸ್ ಪೇಪರ್ 2 ನಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಕೋವಂಥದ್ದು. ಆರ್ಟಿಕಲಲ್ಲಿರುವಂಥ ಇಶ್ಯೂ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು, ಹಾಗಾಗಿ ಸ್ವಲ್ಪ ಗಮನ ಕೊಟ್ಟು ಕೇಳಲಿಕ್ಕೆ ಟ್ರೈ ಮಾಡಿ. ಒಂದು ಸರ್ತಿ ಇಶ್ಯೂನ ಅರ್ಥ ಮಾಡ್ಕೊಳ್ಳಿ, ನೆಕ್ಸ್ಟ್ ಏನೇ ಆರ್ಟಿಕಲ್ಸ್ ಬಂದರೂ ಜಸ್ಟ್ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಅಥವಾ ಜಸ್ಟ್ ಸರ್ಫೇಸ್ ಲೆವೆಲಲ್ಲಿ ನೋಡ್ಕೋಬೋದು. ಸೊ ಇಶ್ಯೂ ಏನಿದೆ ಅಂತ ಗಮನಹರಿಸೋಣ. ಎಂ ಪಿಸ್ ಇರ್ಬೋದು ಅಥವಾ ಎಮ್ ಎಲ್ ಎಸ್ಗಳಿರ್ಬೋದು, ಇವರನ್ನು ಅಪರಾಧಿ ಅಂತ ಘೋಷಣೆ ಮಾಡಿದಾದ ಮೇಲೆ ಕಾನೂನಾತ್ಮಕವಾಗಿ ಅವರಿಗೆ ಯಾವ ರೀತಿಯಾದಂತಹ ಪ್ರಾವಧಾನಗಳಿದ್ದಾವೆ, ಅವರು ಮತ್ತೆ ರೀಎಲೆಕ್ಷನ್ ಆಗಲಿಕ್ಕೆ ಎಲಿಜಿಬಲ್ ಇರ್ತಾರೋ ಇಲ್ವೋ ಅನ್ನುವಂಥ ಒಂದು ಕಾನೂನಾತ್ಮಕ ಪರಿಸ್ಥಿತಿಯನ್ನು ನಾವು ನೋಡಿದಾಗ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951ನಲ್ಲಿರ್ತಕ್ಕಂಥ ಪ್ರಾವಧಾನ ನಮಗೆ ಹೇಳ್ತಾ ಇರೋದು, ಎಂ ಪಿಸ್ಗಳು ಅಥವಾ ಎಮ್ ಎಲ್ ಎಸ್ಗಳು ಡಿಸ್ಕ್ವಾಲಿಫೈ ಆದರೆ ಅದು ಕನ್ವಿಕ್ಷನ್ನ ಆಧಾರದ ಮೇಲೆ ಅವರಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗಿರುತ್ತಲ್ಲ ಪ್ಲಸ್ 6 ಇಯರ್ಸನ್ನು ಎಡಿಷನ್ ಮಾಡೋದ್ರ ಮುಖಾಂತರ ಅವರನ್ನು ಎಲೆಕ್ಷನಲ್ಲಿ ಪಾರ್ಟಿಸಿಪೇಷನ್ ಮಾಡೋದನ್ನು ಡಿಸ್ಕ್ವಾಲಿಫೈ ಮಾಡಿರ್ತಾರೆ. ನೆಕ್ಸ್ಟು ಆ ಒಂದು ಟರ್ಮ್ ಮುಗಿದಾದ ಮೇಲೆ ಅವರು ಮತ್ತೆ ರೀಎಲೆಕ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ 2 ವರ್ಷ ಅವರಿಗೆ ಶಿಕ್ಷೆ ಆಗಿದೆ ಅಥವಾ ಜೈಲು ಶಿಕ್ಷೆ ಆಗಿದೆ ಅಂತಂದಾಗ ಪ್ಲಸ್ 6 ಇಯರ್ಸ್ ಟೋಟಲ್ ಆಗಿ 8 ವರ್ಷ ಅವರು ನೆಕ್ಸ್ಟ್ ಎಲೆಕ್ಷನಲ್ಲಿ ಪಾರ್ಟಿಸಿಪೇಷನ್ ಮಾಡಲು ಎಲಿಜಿಬಲ್ ಇರಲ್ಲ. ಈ ಕಂಪ್ಲೀಟ್ ಟರ್ಮ್ ಮುಗಿದಾದ್ಮೇಲೆ ಮತ್ತೆ ಅವರು ರೀಎಲೆಕ್ಟ್ ಆಗ್ಬೋದು, ಮತ್ತೆ ಅವರು ಲಾ ಅನ್ನು ಮಾಡಲು ರೆಡಿ ಇರ್ತಾರೆ ಅನ್ನುವಂಥದ್ದು ಈ ಒಂದು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿರ್ತಕ್ಕಂಥ ಒಂದು ಫೀಚರ್. ಸೊ ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಾಯಿತು. ಇವಾಗ ಸುಪ್ರೀಂ ಕೋರ್ಟ್ ಸ್ಟ್ಯಾಂಡ್ ಯಾವ ರೀತಿಯಾಗಿದೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿಯಾಗಿ ವಾದವನ್ನು ಮಾಡ್ತಾ ಇದೆ ಅಥವಾ ರೀಸನನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು. ಸುಪ್ರೀಂ ಕೋರ್ಟ್ ಹೇಳೋದೇನಂತಂದರೆ, ಇವಾಗ ಕಾನ್ಸ್ಟೇಬಲ್ಸ್ಗಳು ಯಾವುದಾದ್ರೂ ಒಂದು ಕನ್ವಿಕ್ಷನ್ಗೆ ಒಳಗಾದರೆ ಅವರನ್ನು ಅಪರಾಧಿ ಅಂತ ಘೋಷಣೆ ಮಾಡಿದಾಗ ಅವರು ತಮ್ಮ ಒಂದು ಜಾಬನ್ನು ಕಳ್ಕೋತಾರೆ. ಅದೇ ರೀತಿಯಾಗಿ ಯಾಕೆ ನಾವು ಎಂ ಪಿಸ್ ಮತ್ತು ಎಮ್ ಎಲ್ ಎಸ್ಗಳಿಗೆ ಲೈಫ್ ಟೈಮ್ ಬ್ಯಾನನ್ನು ಮಾಡಬಾರ್ದು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಒಂದು ಕ್ವೆಶನ್ ಮಾರ್ಕ್. ನಾವು ಈ ಒಂದು ಲಾನ್ನ ತಿದ್ದುಪಡಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಆದರೆ ಸೆಂಟ್ರಲ್ ಗೌರ್ಮೆಂಟು ಇದಕ್ಕೆ ಅಪೋಸನ್ನು ಮಾಡ್ತಾ ಇದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿರುವಂಥ ಒಂದು ಕಾರಣ ಯಾವ ರೀತಿಯಾಗಿದೆ, ಎಂ ಪಿಸ್ಗಳಿರ್ಬೋದು ಎಮ್ ಎಲ್ ಎಸ್ಗಳಿರ್ಬೋದು ಯಾವುದೇ ರೀತಿಯಾದಂಥ ಸ್ಪೆಸಿಫಿಕ್ ಸರ್ವಿಸ್ಗೆ ಅವರು ಬದ್ಧರಾಗಿಲ್ಲ, ಅವರಿಗೆ ಸ್ಪೆಸಿಫಿಕ್ ಕಂಡೀಷನ್ಸ್ಗಳಿಲ್ಲ, ಅವರು ಕೇವಲ ಇವತ್ತು ಸಿಟಿಜನ್ಸ್ಗಳನ್ನು ಸರ್ವ್ ಮಾಡ್ತೀನಿ ಅನ್ನುವಂಥ ಒಂದು ಓತನ್ನು ತೆಗೆದುಕೊಳ್ತಾರೆ. ಹಾಗೂ ಇವರ ಒಂದು ಕಂಡೀಷನ್ ಅಥವಾ ಬದ್ಧತೆಯನ್ನು ನಾವು ನೋಡಿದಾಗ ಇವರು ಮನಸ್ಸಾಕ್ಷಿಗೆ ಬದ್ಧರಾಗಿರ್ತಾರೆ, ದೇಶದ ಹಿತಕ್ಕಾಗಿ ಶ್ರಮಿಸ್ತಾರೆ ಅನ್ನುವಂಥದ್ದನ್ನು ಸೆಂಟ್ರಲ್ ಗೌರ್ಮೆಂಟು ಎಂಫಸೈಸ್ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನು ಚೆನ್ನಾಗಿದೆ, ಯಾಕೆಂದರೆ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ಅಂತ ನಾವು ನೋಡಿದಾಗ ಈ ರೀತಿಯಾಗಿ ಇರತಕ್ಕಂಥ ಕ್ರಿಮಿನಲ್ಸ್ಗಳು ಇವತ್ತು ನಮ್ಮ ಒಂದು ಪೊಲಿಟಿಕಲ್ ಸಿಸ್ಟಮ್ಗೆ ಎಂಟರ್ ಆಗಿರೋದ್ರಿಂದ ನಮ್ಮ ಕಾನೂನನ್ನು ಇವತ್ತು ಕ್ರಿಮಿನಲ್ಸ್ಗಳು ಕ್ರಿಯೇಟ್ ಮಾಡ್ತಾ ಇರೋದನ್ನು ನೋಡ್ಬೋದು. ಅವರು ಮನಿ ಮತ್ತು ಮಸಲ್ ಪವರ್ಸನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ವೋಟರ್ಸ್ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಜಾಪ್ರಭುತ್ವದ ತತ್ವಗಳಿಗೆ ಇದು ವಿರುದ್ಧವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನ್ ಅಂತಂದರೆ ನಾವು ಈ ಒಂದು ಲಾನ ತಿದ್ದುಪಡಿ ಮಾಡಬೇಕು ಅಂತ, ಟೋಟಲಾಗಿ ಲೈಫ್ ಟೈಮ್ ಬ್ಯಾನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟು ಒತ್ತಿ ಒತ್ತಿ ಹೇಳ್ತಾ ಇದೆ. ನೀವಿಲ್ಲಿ ಕ್ವಶನನ್ನು ಕೇಳ್ಬೋದು, ಸುಪ್ರೀಂ ಕೋರ್ಟ್ ಒಂದು ಲಾನ ತರ್ಬೋದಲ್ಲ, ಇವರೇ ಹೇಳ್ಬೋದಲ್ಲ ಲೈಫ್ ಟೈಮ್ ಬ್ಯಾನ್ ಮಾಡ್ಬೋದು ಅಂತ, ಒಂದು ಕಮಿಟಿನ ಸೆಟಪ್ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿ ಒಂದು ಲಾನ ಅವರೇ ತರ್ಬೋದಲ್ಲ, ಡಿಕ್ಲೇರ್ ಮಾಡ್ಬೋದಲ್ಲ, ಯಾಕೆಂದರೆ ಜುಡಿಷಿಯರಿಗೆ ಅದೊಂದು ಅಥಾರಿಟಿ ಇದೆ ಅಂತ ನೋಡ್ಬೋದು. ಆದರೆ ಇದು ತಪ್ಪಾಗುತ್ತೆ, ಜುಡಿಷಿಯಲ್ ಓವರ್ ರೀಚ್ ಆಗುವಂಥ ಒಂದು ಕಂಡೀಷನ್ ಇದೆ. ಏನಂಗಂತಂದರೆ, ಸಿ ನಾವು ಸಪ್ರೇಷನ್ ಆಫ್ ಪವರ್ಸನ್ನು ಸ್ಟಡಿ ಮಾಡುವಾಗ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷರಿ ಎಲ್ಲ ಆರ್ಗನ್ಸ್ಗಳು ಡಿಫ್ರೆಂಟ್ ಆಗಿರುವಂಥ ಫಂಕ್ಷನ್ಸನ್ನು ಮಾಡ್ತಾ ಇರ್ತವೆ ಮತ್ತು ಒಂದು ಆರ್ಗನ್ ಇನ್ನೊಂದು ಆರ್ಗನ್ ಮೇಲೆ ಕೆಲವೊಂದಿಷ್ಟು ಕಂಟ್ರೋಲಿಂಗ್ ಪವರನ್ನು ಹೊಂದಿರ್ತವೆ. ಸಪರೇಷನ್ ಆಫ್ ಪವರ್ಸನ್ನು ನಾವು ಯಾವ ಆರ್ಟಿಕಲ್ಸಲ್ಲಿ ನೋಡ್ತಾ ಇದ್ದೀವಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ಲ್ಲಿ ಮೆನ್ಷನ್ ಮಾಡಿ. ಸೊ ಜುಡಿಷರಿ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಜುಡಿಷರಿ ಲೆಜಿಸ್ಲೇಚರನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡುತ್ತೆ, ಆರ್ಟಿಕಲ್ 13ನಲ್ಲಿರುವಂತಹ ಜುಡಿಷಿಯಲ್ ರಿವ್ಯೂ ಪವರನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಲೆಜಿಸ್ಲೇಚರ್ ಮಾಡಿರುವಂತಹ ಕಾನೂನು ಇವತ್ತು ಸಂವಿಧಾನಾತ್ಮಕವಾಗಿ ಇದೇನೋ ಇಲ್ವೋ ಅನ್ನೋದನ್ನು ಹೇಳುತ್ತೆ. ಇನ್ನು ಎಕ್ಸಿಕ್ಯೂಟಿವ್ ಕಂಟ್ರೋಲನ್ನು ನಾವು ನೋಡಿದಾಗ ಸರ್ಕಾರ ಕೆಲವೊಂದಿಷ್ಟು ಫೇಲ್ಯೂರನ್ನು ಎಕ್ಸಿಕ್ಯೂಷನಲ್ಲಿ ಕಾಣ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಫುಡ್ ಗ್ರೇನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ, ಫುಡ್ ಸೆಕ್ಯೂರಿಟಿನ ಎನ್ಶೂರ್ ಮಾಡೋದಕ್ಕೋಸ್ಕರ ಡೈರೆಕ್ಷನನ್ನು ಕೊಡ್ಬೋದು, ಅಥವಾ ಕೆಲವೊಂದಿಷ್ಟು ಕಮಿಟಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ಬೋದು. ಈ ರೀತಿಯಾದಂಥ ಎಕ್ಸಿಕ್ಯೂಟಿವ್ ಕಂಟ್ರೋಲನ್ನು ಸಹ ಜುಡಿಷಿಯರಿ ಮಾಡುತ್ತೆ. ಸೊ ಈ ಒಂದು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಬದಲಾವಣೆಯನ್ನು ಸುಪ್ರೀಂ ಕೋರ್ಟು ಮಾಡಲಿಕ್ಕಾಗಲ್ಲ, ಪಾರ್ಲಿಮೆಂಟೇ ಹೆಚ್ಚು ಅಥಾರಿಟಿಯನ್ನು ಹೊಂದಿರೋದ್ರಿಂದ ಸುಪ್ರೀಂ ಕೋರ್ಟು ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಆಗಲ್ಲ.
ಲಾನ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಇಲ್ಲಿ ಜುಡಿಷರಿ ಓವರ್ ರೀಚ್ ಆಗಲಿಕ್ಕೆ ಆಗಲ್ಲ, ಜುಡಿಷರಿ ಕಂಟ್ರೋಲನ್ನು ಮಾಡ್ಬೋದು, ಡೈರೆಕ್ಷನನ್ನು ಕೊಡ್ಬೋದು. ಸೊ ಇಲ್ಲಿ ಬಂದಿರುವಂಥ ಒಂದು ಅಫಿಡವಿಟ್ನ ಆಧಾರದ ಮೇಲೆ ಡಿಸಿಷನನ್ನು ಸುಪ್ರೀಂ ಕೋರ್ಟು ತೆಗೆದುಕೊಳ್ಬೋದು. ಆದರೆ ಲಾ ಬದಲಾವಣೆಯನ್ನು ಮಾಡುವಂಥದ್ದಿದ್ದರೆ ಲೆಜಿಸ್ಲೇಚರೇ ಮಾಡಬೇಕು, ಲಾನ ಮುಖಾಂತರ ನಾವು ಇದನ್ನು ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್, ಆರ್ ಬಿ ಐ ಟಾರ್ಗೆಟ್ಸ್ ಅನ್ಫೇರ್ ಮೆಥಡ್ಸ್ ಇನ್ ಡಿಜಿಟಲ್ ಲೆಂಡಿಂಗ್ ವಿತ್ ನ್ಯೂ ನಾರ್ಮ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ ಜಿ ಎಸ್ ಪೇಪರ್ 3 ಎಕನಾಮಿಗೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ಚಾಪ್ಟರಲ್ಲಿ ನಾವು ಕನೆಕ್ಟ್ ಮಾಡುವಂಥದ್ದು. ಡಿಜಿಟಲ್ ಲೆಂಡಿಂಗ್ ಬಗ್ಗೆ ನಿಮಗೆಲ್ಲ ಮಾಹಿತಿ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ಐ ಕೆಲವೊಂದಿಷ್ಟು ರೂಲ್ಸನ್ನು ಅಥವಾ ನ್ಯೂ ಗೈಡ್ಲೈನ್ಸನ್ನು ತಂದಿದ್ದಾರೆ ಅನ್ನೋದನ್ನು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಡಿಜಿಟಲ್ ಲೆಂಡಿಂಗ್ ಅಂತಂದಾಗ ಆನ್ಲೈನ್ ಪ್ಲಾಟ್ಫಾರ್ಮ್ನ ಮುಖಾಂತರ ನೀವು ಸಾಲವನ್ನು ಪಡ್ಕೋಬೋದು. ಸಾಕಷ್ಟು ಸಾರಿ ನಾವು ಶಾಪಿಂಗನ್ನು ಮಾಡುವಾಗ ಪೇ ಲೇಟರ್ ಅನ್ನುವಂಥ ಆಪ್ಷನ್ ಬರುತ್ತೆ, ಅಥವಾ ಕೆಲವೊಂದಿಷ್ಟು ಲೆಂಡಿಂಗ್ ಪ್ಲಾಟ್ಫಾರ್ಮು ಸಹ ನಿಮಗೆ ಪಾಪಪ್ ಆಗೋದನ್ನು ನೋಡಬಹುದು. ಸಾಕಷ್ಟು ಜನ ಗೇಮನ್ನು ಆಡುವಾಗ ಸಹ ಆನ್ಲೈನ್ನ ಮುಖಾಂತರ ಸಾಲವನ್ನು ಇಮಿಡಿಯೇಟಾಗಿ ಪಡ್ಕೊಳ್ತಕ್ಕಂಥ ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಆರ್ ಬಿ ಐ ಇಂಟರ್ಫಿಯರ್ ಆಗಲಿಕ್ಕೆ ಕಾರಣ ಏನು, ಆರ್ ಬಿ ಐ ಇವಾಗ ಹೊಸ ರೂಲ್ಸ್ಗಳನ್ನು ಯಾಕೆ ತರ್ತಾ ಇದೆ ಅಂತಂದರೆ, ಈ ಎಲ್ಲ ಲೆಂಡಿಂಗ್ ಪ್ಲಾಟ್ಫಾರ್ಮ್ಗಳು ಹೆಚ್ಚಾಗಿ ಬಾರೋ ಮಾಡ್ಕೊಂಡಿರೋವಂಥವ್ರಿಗೆ ಅಥವಾ ಸಾಲವನ್ನು ಪಡ್ಕೊಂಡಿರೋರ ಮೇಲೆ ಹೆಚ್ಚಿನ ಒಂದು ಪ್ರೆಷರ್ ಆಗ್ತಾ ಇರೋದನ್ನು ನೋಡ್ಬೋದು. ಸೊ ಸಾಲ ತೀರ್ಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದಾಗ ಪ್ರೆಷರ್ ಆಗಿರುವಂಥ ಕಂಡೀಷನ್ಸು ಮತ್ತು ಸೂಸೈಡ್ ಆಗಿರುವಂಥ ಕೇಸ್ಗಳನ್ನು ನೋಡ್ತಾ ಇದ್ದೀವಿ. ಅನ್ಲಿಮಿಟೆಡ್ ಆಗಿ ಸಾಲ ತೆಗೆದುಕೋಬೋದು, ಆ ರೀತಿಯಾದಂಥ ಆಪ್ಷನ್ಸ್ಗಳಿರುತ್ತವೆ, ಆಮೇಲೆ ಅವ್ರ ಮೇಲೆ ಪ್ರೆಷರ್ ಆಗುತ್ತೆ ಅನ್ನುವಂಥದ್ದು. ಸೊ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ತಂದಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಕ್ರೆಡಿಟ್ ಕಾರ್ಡನ್ನು ನಾವು ಯೂಸ್ ಮಾಡ್ತೀವಿ, ಕ್ರೆಡಿಟ್ ಲಿಮಿಟ್ಟು ಯಾವ ರೀತಿಯಾಗಿದೆ ಅನ್ನೋದನ್ನು ಯಾರು ಬಾರೋರ್ ಇರ್ತಾರಲ್ಲ ಅಥವಾ ಸಾಲವನ್ನು ಪಡ್ಕೊತಿರ್ತಾರಲ್ಲ ಕ್ರೆಡಿಟ್ ಕಾರ್ಡ್ನ ಮುಖಾಂತರ ಅವ್ರಿಗೆ ಇನ್ಫಾರ್ಮೇಷನ್ಸನ್ನು ಕೊಡಬೇಕು. ಎಷ್ಟೋ ಸರ್ತಿ ಏನಾಗುತ್ತೆ, ಈ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ ಕ್ರೆಡಿಟ್ನ ಒಂದು ಲಿಮಿಟ್ ಬಗ್ಗೆ ನಿಮಗೆ ಮಾಹಿತಿನೇ ಗೊತ್ತಿರಲ್ಲ. ಸೊ ಈ ಒಂದು ಲಿಮಿಟನ್ನು ಸಹ ಪ್ರತಿಯೊಬ್ಬ ಬಾರೋರ್ಗೂ ಗೊತ್ತಿರಬೇಕು ಅನ್ನುವಂಥದ್ದನ್ನು ಹೊಸ ಗೈಡ್ಲೈನ್ ಅಡಿನಲ್ಲಿ ನೋಡ್ಬೋದು. ಇದೊಂದು ಕೀ ಫ್ಯಾಕ್ಟರ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಜೊತೆಗೆ ಈ ಒಂದು ಡಿಜಿಟಲ್ ಲೆಂಡಿಂಗ್ ಪ್ಲಾಟ್ಫಾರ್ಮಲ್ಲಿ ಹೆಚ್ಚಿನ ಕೇಸಸಲ್ಲಿ ಇಂಟ್ರೆಸ್ಟ್ ರೇಟನ್ನು ಒಂದು ಡ್ಯೂರೇಷನ್ ತನೂ ಪೇ ಮಾಡಬೇಕು ಅನ್ನುವಂಥ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈ ಒಂದು ರಿಸ್ಟ್ರಿಕ್ಷನ್ಸನ್ನು ತೆಗೆದುಹಾಕಿದ್ದಾರೆ. ನಿಮ್ಮ ಹತ್ರ ಕಂಪ್ಲೀಟ್ ಆಗಿರುವಂಥ ಪ್ರಿನ್ಸಿಪಲ್ ಅಮೌಂಟ್ ಏನಾದರೂ ಇದ್ದರೆ ಲೋನನ್ನು ಒಂದೇ ಶಾಟಲ್ಲಿ ಪೇ ಮಾಡ್ಬೋದು, ಯಾವುದೇ ರೀತಿಯಾದಂಥ ಪೆನಾಲ್ಟಿಯನ್ನು ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿಯಾದಂಥ ಬದಲಾವಣೆಯನ್ನು ನ್ಯೂ ಗೈಡ್ಲೈನ್ಸ್ ನಡಿನಲ್ಲಿ ನಾವು ನೋಡ್ಬೋದು. ಹೆಚ್ಚಿನ ಇನ್ಫಾರ್ಮೇಷನ್ಸನ್ನು ಮತ್ತೆ ನ್ಯೂಸ್ ಬಂದಾಗ ಅಪ್ಡೇಟ್ ಮಾಡ್ತಾ ನಾವು ಹೋಗೋಣ. ಇನ್ನು ಮುಂದಿನ ಆರ್ಟಿಕಲ್, ಡೋಂಟ್ ಹಾಲ್ಟ್ ವರ್ಕ್ ಆಫ್ ದ ಹೌಸ್ ಬೈ ಮಿಸ್ ಯೂಸಿಂಗ್ ರೂಲ್ಸ್. ವೆಂಕಯ್ಯ ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ ಜಿ ಎಸ್ ಪೇಪರ್ 2 ನಡಿನಲ್ಲಿ ಪಾಲಿಟಿ ಸೆಕ್ಷನಲ್ಲಿ ಪಾರ್ಲಿಮೆಂಟರಿ ಫಂಕ್ಷನ್ಸ್ಗೆ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ನು ರೂಲ್ 267 ಬಗ್ಗೆ ಹೇಳ್ತಾ ಇದೆ. ಸೊ ವೆಂಕಯ್ಯ ನಾಯ್ಡು ಅವರು ಈ ಒಂದು ರೂಲ್ 267 ಮಿಸ್ಯೂಸ್ ಮಾಡ್ಕೋಬೇಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಏನಿದು ಸಂವಿಧಾನಾತ್ಮಕವಾಗಿ ರೂಲ್ 267 ಅಂದರೆ ಏನು, ಯಾವ ರೀತಿಯಾದಂಥ ಪ್ರೊವಿಷನ್ಸ್ಗಳಿದ್ದಾವೆ ಅನ್ನೋದನ್ನು ನಾವು ನೋಡಬೇಕು. ಸೊ ನಮ್ಮ ಒಂದು ಸಂಸತ್ತಿನಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ನೋಡ್ತೀವಿ. ಸೊ ಈ ಎರಡು ಸದನಗಳಲ್ಲಿ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಅಥವಾ ಡೈಲಿ ಆ್ಯಕ್ಟಿವಿಟೀಸನ್ನು ಮಾಡಲಿಕ್ಕೆ ಕೆಲವೊಂದಿಷ್ಟು ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಎಲ್ಲ ರೂಲ್ಸ್ಗಳನ್ನು ನಮ್ಮ ಸಂವಿಧಾನದಲ್ಲಿ ನೋಡಿಲ್ಲ, ನಮ್ಮ ಸಂವಿಧಾನ ಇವತ್ತು ಪ್ರೊವೈಡ್ ಮಾಡಿಲ್ಲ. ಸೊ ಹಾಗಾಗಿ ಆರ್ಟಿಕಲ್ 118 1 ಈ ಒಂದು ಆರ್ಟಿಕಲ್ ನಡಿನಲ್ಲಿ ನಮ್ಮ ಸಂವಿಧಾನ ಎರಡು ಹೌಸ್ಗಳಿಗೂ ಒಂದು ಪವರನ್ನು ಕೊಡುತ್ತೆ. ಇದರ ಪ್ರಕಾರ ಅವ್ರಿಗೆ ಬೇಕಾಗಿರುವಂಥ ಒಂದು ಪ್ರೊಸೀಜರನ್ನು ಫಾಲೋ ಮಾಡ್ಕೊಳ್ಳಿಕ್ಕೆ ರೂಲ್ಸನ್ನು ಮಾಡ್ಕೋಬೋದು. ಇಷ್ಟು ಪ್ರಾವಿಧಾನವನ್ನು ಆರ್ಟಿಕಲ್ 118 1 ಅಡಿನಲ್ಲಿ ನೋಡುವಂಥದ್ದು. ಸೊ ರೂಲ್ 267 ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಸೊ ಏನು ಹಾಗಿದ್ರೆ 267 ರೂಲ್ ಹೇಳುತ್ತೆ ಅಂದರೆ, ಇವಾಗ ಯಾವುದೇ ಒಂದು ಹೌಸಲ್ಲಿ ಪ್ರೊಸೀಡಿಂಗ್ಸ್ ನಡೆಯುವಾಗ ಅಥವಾ ಒಂದು ಅಜೆಂಡಾ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಡೇನಲ್ಲಿ ಈ ಟೈಮಲ್ಲಿ ಈ ರೀತಿಯಾದಂಥ ಡಿಸ್ಕಷನ್ ಮಾಡಬೇಕು ಅಂತ ಪ್ರಾಪರ್ ಆಗಿರುವಂಥ ಒಂದು ಅಜೆಂಡಾ ಇರುತ್ತೆ. ಎಮರ್ಜೆನ್ಸಿ ಸಿಚುವೇಷನ್ಸಲ್ಲಿ ಯಾವುದೇ ಒಂದು ಇಶ್ಯೂ ಅರೈಸ್ ಆದಾಗ ಈ ಒಂದು ಪ್ರಾಪರ್ ಆರ್ಡರನ್ನು ಅಥವಾ ಪ್ರೊಸೀಡಿಂಗ್ಸನ್ನು ಡಿಸ್ರಪ್ಷನ್ ಮಾಡುತ್ತೆ. ಸೊ ಒಂದು ಇಶ್ಯೂವನ್ನು ಇಮಿಡಿಯೇಟಾಗಿ ರೈಸ್ ಮಾಡುವಾಗ, ಅರ್ಜೆನ್ಸಿ ಇದ್ದಾಗ ರೈಸ್ ಮಾಡುವಾಗ ರೂಲ್ 261 ನಾವು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ನಿಮಗೆ ಕ್ಲಿಯರ್ ಆಗಿದೆ ಅಲ್ಲ, ರೂಲ್ 267 ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಅರ್ಜೆಂಟ್ ಇಶ್ಯೂಸ್ಗಳನ್ನು ನಾವು ಡಿಸ್ಕಸ್ ಮಾಡ್ಬೋದು, ನಾರ್ಮಲ್ ಪ್ರೊಸೀಜರನ್ನು ಸಹ ಡಿಸ್ರಪ್ಟ್ ಮಾಡ್ಬೋದು. ಇದನ್ನು ನಾವು ರೂಲ್ 267 ಅಡಿನಲ್ಲಿ ನೋಡ್ತಾ ಇದ್ದೀವಿ. ಇದನ್ನು ನಾವು ಹೆಚ್ಚು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ವೆಂಕಯ್ಯ ನಾಯ್ಡು ಅವರು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ಪ್ರಾಪರ್ ಪ್ರೊಸೀಜರ್ ಇರುತ್ತೆ, ಈ ಒಂದು ಅಜೆಂಡಾನಲ್ಲಿ ನಾವು ಡಿಸ್ರಪ್ಷನ್ ಮಾಡೋದ್ರ ಮುಖಾಂತರ ನಾವು ಯಾವ ರೀತಿಯಾಗಿ ಎಫಿಷಿಯೆಂಟಾಗಿ ವರ್ಕ್ ಮಾಡಬೇಕಲ್ಲ, ಪಾರ್ಲಿಮೆಂಟ್ರಿ ಎಫಿಷಿಯೆನ್ಸಿಯನ್ನು ಇಲ್ಲಿ ಡಿಸ್ಟರ್ಬ್ ಮಾಡುವಂಥದ್ದಾಗಲಿ. ಸೊ ಆ್ಯಕ್ಚುಯಲ್ ಅಜೆಂಡಾವನ್ನು ನಾವು ರೀಚ್ ಮಾಡಲಿಕ್ಕೆ ಆಗಲ್ಲ, ಇದನ್ನು ಅನ್ಸರ್ಟಿನ್ ಕಂಡೀಷನಲ್ಲಿ ಅಥವಾ ರೇರೆಸ್ಟ್ ಕೇಸಲ್ಲಿ ಮಾತ್ರ ನಾವು ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಅವರು ಎಂಫಸೈಸ್ ಮಾಡಿದ್ದಾರೆ.
ಇನ್ನು ಮುಂದಿನ ಆರ್ಟಿಕಲ್ ಫ್ರೀಬೀಸ್ ಕ್ಯಾನ್ ಬಿ ಲೈಫ್ ಸೇವರ್ಸ್ ಡ್ಯೂರಿಂಗ್ ಡೈಯರ್ ಟೈಮ್ಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ಆರ್ಟಿಕಲ್ ಅನ್ನು ಸಿಲಾಬಸ್ ಅಲ್ಲಿ ನೋಡೋದಾದ್ರೆ ಜಿ ಎಸ್ ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ ಎಲೆಕ್ಷನ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗೂ ಸಹ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ರೀಸೆಂಟಾಗಿ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಈ ಒಂದು ಫ್ರೀಬೀಸ್ಗೆ ಸಂಬಂಧಪಟ್ಟಂಥ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಅದಾದ ಮೇಲಿಂದ ತುಂಬ ಆರ್ಟಿಕಲ್ಸ್ಗಳನ್ನು ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಫ್ರೀಬೀಸಿಂದ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತವೆ ಅಥವಾ ಇದರ ಪಾಸಿಟಿವ್ಸ್ ಯಾವ ರೀತಿಯಾಗಿದೆ, ಇದರ ಡ್ರಾಬ್ಯಾಕ್ಸ್ ಯಾವ ರೀತಿಯಾಗಿದೆ, ಫ್ರೀಬೀಸ್ ಅಂದರೆ ಏನು ಅಂತ ನಾವು ಕಳೆದ ವಾರ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಕೆಲವೊಂದಿಷ್ಟು ಅಪ್ಡೇಷನ್ಸ್ ಅಂತಂದರೆ, ಸೊ ಈ ಮೊದಲು ನಾವು ನೋಡಿದ್ವಿ ಸುಪ್ರೀಂ ಕೋರ್ಟು ಒಂದು ಎಕ್ಸ್ಪರ್ಟ್ ಬಾಡಿಯನ್ನು ಸೆಟಪ್ ಮಾಡುತ್ತೆ ಫ್ರೀಬೀಸ್ಗೆ ಸಂಬಂಧಪಟ್ಟಂಥ ಏನೇನು ಇನ್ವೆಸ್ಟಿಗೇಷನ್ಸ್ಗಳಿದ್ದಾವಲ್ಲ ಅವೆಲ್ಲನೂ ಸಹ ಎಲೆಕ್ಷನ್ ಕಮಿಷನ್ ಅಂಡರಲ್ಲಿ ನಡೀಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಎಲೆಕ್ಷನ್ ಕಮಿಷನ್ ಇವತ್ತು ಈ ಒಂದು ಎಕ್ಸ್ಪರ್ಟ್ ಬಾಡಿನಲ್ಲಿ ಪಾರ್ಟಿಸಿಪೇಷನನ್ನು ಮಾಡಲಿಕ್ಕೆ ಆಗಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದ್ದು ಮತ್ತು ಈ ಒಂದು ಎಕ್ಸ್ಪರ್ಟ್ ಕಮಿಟಿನಲ್ಲಿ ಮಿನಿಸ್ಟರ್ಸ್ ಇರ್ಬೋದು ಅಥವಾ ಸರ್ಕಾರದ ಬಾಡೀಸ್ಗಳಿರ್ಬೋದು, ಹಾಗಾಗಿ ಇವರು ಪಾರ್ಟಿಸಿಪೇಷನನ್ನು ಮಾಡಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ನಾವು ನೋಡ್ಬೋದು. ಜೊತೆಗೆ ಈ ಒಂದು ಫ್ರೀಬೀಸ್ಗಳು ಆಲ್ವೇಸ್ ರಾಂಗ್ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಫ್ರೀಬೀಸ್ ಅನ್ನುವಂಥ ಒಂದು ಟರ್ಮನ್ನು ಇರ್ರ್ಯಾಷ್ನಲ್ ಆಗಿ ನಾವು ಕನ್ಸಿಡರ್ ಮಾಡಬೇಕು. ಇದೊಂದು ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಅನ್ಸರ್ಟಿನ್ ಕಂಡೀಷನಲ್ಲಿ, ಡಿಸಾಸ್ಟರ್ ಸಂದರ್ಭದಲ್ಲಿ, ಪ್ಯಾಂಡಮಿಕ್ ಸಂದರ್ಭದಲ್ಲಿ ಈ ಒಂದು ಫ್ರೀಬೀಸ್ಗಳು ಲೈಫ್ ಸೇವಿಂಗ್ ಆಗಿ ಆ್ಯಕ್ಟ್ ಮಾಡ್ತವೆ. ಮೆಡಿಸಿನ್ಗಳನ್ನು ಪ್ರೊವೈಡ್ ಮಾಡೋದಾಗಲಿ, ಫಂಡ್ಗಳನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಅನ್ಸರ್ಟಿನ್ ಸಿಚುವೇಷನಲ್ಲಿ ಎಕನಾಮಿಕ್ ಇಕ್ವಾಲಿಟಿಯನ್ನು ತರ್ತಾ ಇದ್ದಾವೆ. ಸೊ ಪಾಸಿಟಿವ್ ಇಂಪ್ಯಾಕ್ಟನ್ನು ನಮ್ಮ ಸೊಸೈಟಿ ಮೇಲೆ ಈ ಫ್ರೀಬೀಸ್ಗಳು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ಸೊ ಪೊಲಿಟಿಕಲ್ ಪಾರ್ಟೀಸ್ಗೆ ಸಂಬಂಧಪಟ್ಟಂತೆ ರೂಲ್ಸ್ಗಳನ್ನು ಅಥವಾ ಸ್ಟ್ರಿಕ್ಟ್ ಲಾಸ್ಗಳನ್ನು ನಾವು ತಂದಾಗ ಇದು ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಒಂದರ್ಥದಲ್ಲಿ ಹೆಲ್ಪ್ ಆಗುತ್ತೆ. ಅವರು ಸಹ ಜಸ್ಟಿಫೈ ಮಾಡ್ತಾರೆ, ಲಾಸ್ ಇರೋದ್ರಿಂದ ನಾವು ನಿಮಗೆ ಫ್ರೀ ಸರ್ವಿಸನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು. ಸೊ ಅವರ ಒಂದು ವೋಟರ್ ಬೇಸು ಸಹ ಇಂಡೈರೆಕ್ಟ್ಲಿ ಇನ್ಕ್ರೀಸ್ ಆಗೇ ಆಗುತ್ತೆ. ಅವರು ಜಸ್ಟಿಫೈ ಮಾಡ್ತಕ್ಕಂಥ ಒಂದು ಸಿಚುವೇಷನ್ಸನ್ನು ಸಹ ಕ್ರಿಯೇಟ್ ಮಾಡ್ಬೋದು ಈ ಒಂದು ಸ್ಟ್ರಿಕ್ಟ್ ಆಗಿರುವಂಥ ರೂಲ್ಸ್ಗಳನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಅಪ್ಡೇಷನ್ನು ಈ ಒಂದು ಫ್ರೀಬೀಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲಿಂದ ನಿಮಗೆ ತಿಳಿದಿರಬೇಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಲಾಗುತ್ತೆ ಅನ್ನೋದ್ರ ಮೇಲೆ ಕ್ವಶನನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್, ಧನ್ಯವಾದಗಳು.